ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಮುಂದಿನ ಸಿಎಂ ಕೂಗು ಇವತ್ತು ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡ್ತಾ ಇದ್ದಾರೆ ಆದ್ರೆ ಇತ್ತ ಬೆಳಗಾವಿಯಲ್ಲೇ ರಾರಾಜಿಸ್ತಾ ಇದೆ ಬ್ಯಾನರ್ಗಳು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನುವಂತ ಬ್ಯಾನರ್ ಕರವೇ ನಾರಾಯಣಗೌಡ ಬಣದಿಂದ ಹಾಕಿರುವಂತ ಬ್ಯಾನರ್ ಇದು ಹಬ್ಬದ ಶುಭಾಶಯ ಕೋರಿ ಹಾಕಲಾಗಿರುವಂತಹ ಫ್ಲೆಕ್ಸ್ಗಳು ಹೈಕಮಾಂಡ್ ಎಚ್ಚರಿಕೆಯ ನಡುವೆಯೂ ಮತ್ತೆ ಮುಂದಿನ ಸಿಎಂ ಕೂಗು ಕೇಳ್ತಾ ಇದೆ ಇವತ್ತು ಸಿಎಂ ಬೆಳಗಾವಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಲ್ಲಿ ಯಾವ ತರದ್ ಬ್ಯಾನರ್ ಇರಬೇಕು ರಾಜ್ಯದ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯನವರಿಗೆ ಸ್ವಾಗತ ಅನ್ನುವಂತ ಒಂದು ಬ್ಯಾನರ್ ಇರಬೇಕು ಬಟ್ ಅಲ್ಲಿ ಯಾವ ತರದ ಬ್ಯಾನರ್ ಇದೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರಿಗೆ ಹಬ್ಬದ ಶುಭಾಶಯಗಳು ಅನ್ನುವಂಥ ಬ್ಯಾನರ್ ಗಳಿಗಿದೆ ಸೊ ಈ ಬ್ಯಾನರ್ ಗಳನ್ನ ಹಾಕ್ಸಿರೋದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದವರು ಯಾರು ಹೇಳಿ ಹಾಕ್ಸಿದ್ರು ಯಾಕೆ ಹಾಕ್ಸಿದ್ರು ಗೊತ್ತಿಲ್ಲ ರಾಜಕೀಯದಲ್ಲಿ ಏನೇನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇದೆಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಗೊತ್ತಿದ್ದೇ ಆಗಿದ್ಯೋ ಅವ್ರ ಕಡೆಯಿಂದನೇ ಆಗಿದ್ಯೋ ಬೇಕು ಬೇಕು ಅಂತ ಬ್ಯಾನರ್ಗಳು ಹಾಗೆ ಉಳ್ಕೊಂಡಿದ್ಯೋ ಗೊತ್ತಿಲ್ಲ ಆದರೆ ಸಿ ಎಂ ಬೆಳಗಾವಿಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲೇ ದೊಡ್ಡ ದೊಡ್ಡ ಬ್ಯಾನರ್ಗಳು ರಾರಾಜಿಸ್ತಾ ಇದೆ ಮುಂದಿನ ಸಿ ಎಂ ಅನ್ನುವಂಥ ಹಿನ್ನೆಲೆಯಲ್ಲಿ ಸೊ ಇದು ಸಿದ್ದರಾಮಯ್ಯವ್ರಿಗೆ ಆ ಥರದ ಫೀಲಿಂಗ್ ಆಗುತ್ತೆ ಯಾಕಂದರೆ ಹೈಕಮಾಂಡ್ ಆಲ್ರೆಡಿ ವಾರ್ನಿಂಗ್ ಮಾಡಿದೆ ನೀವು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡೋದು ಊಟಕ್ಕೆ ಜೊತೆಗೆ ಸೇರೋದು ತಿಂಡಿಗೆ ಜೊತೆಗೆ ಸೇರೋದು ಯಾಕೆ ಮೀಟಿಂಗ್ ಮಾಡಿದ್ವಿ ಅಂದರೆ ಕಾಫಿ ಕುಡಿಯೋಕ್ಕೆ ಮೀಟಿಂಗ್ ಮಾಡಿದ್ವಿ ಅನ್ನೋದು ಈ ಥರದ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಬಿಟ್ಬಿಡಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೈಕಮಾಂಡ್ ಅವರು ಎಚ್ಚರಿಕೆಗೂ ಕೊಟ್ಟಿದ್ದಾರೆ ಆದರೂ ಇಲ್ಲಿ ಬ್ಯಾನರ್ಗಳು ರಾರಾಜಿಸ್ತಾ ಇದೆ ಭವಿಷ್ಯದ ಮುಂದಿನ ಮುಖ್ಯಮಂತ್ರಿಗಳು ನೋಡಿ ಬ್ಯಾನರ್ನಲ್ಲಿ ಸತೀಶ್ ಜಾರಕಿಹೊಳಿಯವರ ಫೋಟೋ ಅವ್ರ ಕುಟುಂಬಸ್ಥರ ಫೋಟೋ ಅದರ ಜೊತೆಗೆ ಮುಂದಿನ ಸಿ ಎಂ ಭವಿಷ್ಯದ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನುವಂಥದ್ದೊಂದು ಒಂದು ಬ್ಯಾನರ್ ದ್ರ ರಾಜಿಸ್ತಾ ಇದೆ ಇವ್ರಿಗೇನು ಏನು ಸಂದೇಶ ಕೊಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಹೈಕಮಾಂಡ್ಗಂತೂ ಸ್ಟ್ರಾಂಗ್ ಆಗಿ ಒಂದು ಸಂದೇಶ ಹೋಗಿದೆ ಏನೋ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ ಅಂತ ಈ ಸಂದರ್ಭದಲ್ಲೇ ಬೆಳಗಾವಿಗೆ ಸಿ ಎಮು ಭೇಟಿ ಕೊಡ್ತಾ ಇರೋದು ಏನಿಲ್ಲ ರಾಜಕೀಯ ಒಂದು ರಣರಂಗದಲ್ಲಿ ಬೆಳಗಾವಿ ರಾಜಕಾರಣಿಗಳು ಮತ್ತು ಬೆಳಗಾವಿ ಪ್ರಭಾವಿ ರಾಜಕಾರಣದಿಂದ ರಾಜ್ಯದಲ್ಲೇ ಮನೆ ಮಾತಾಗಿರುವಂಥದ್ದು ಅದಕ್ಕಾಗಿ ಏನು ಸಿದ್ದರಾಮಯ್ಯನವರ ಮೇಲೆ ಮೊಡ ಹಗರಣದ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಬಿ ಜೆ ಪಿಯವರು ಅವ್ರನ್ನ ಕೆಳಗಿಳಿಸ್ಬೇಕಂತೇಳಿ ಒಂದು ಹುನ್ನಾರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಒಂದು ವೇಳೆ ಇನ್ನೂ ಅದು ಪ್ರಕರಣ ನ್ಯಾಯಾಲಯದಲ್ಲಿದೆ ಇನ್ನೂ ತನಿಖೆ ಆಗ್ತಾಯಿದೆ ಒಂದು ವೇಳೆ ಹಂಗೇನಾದರೂ ಸಿದ್ದರಾಮಯ್ಯನವರು ಹಿಡಿಯೋದಾದರೆ ಅವರ ಆಪ್ತರಾದಂಥ ಸನ್ಮಾನ್ಯ ಶ್ರೀ ಸ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಅನ್ನ ಅವರನ್ನು ಈ ಭಾಗದ ಪ್ರಭಾವಿ ನಾಯಕರು ರಾಜ್ಯದ ಪ್ರಭಾವಿ ನಾಯಕರು ಸರಳ ಸಮಾನತೆಯ ಒಂದು ಹರಿಕಾರರು ಎಲ್ಲರನ್ನೂ ಒಗ್ಗೂಡಿಸಿ ಹೋಗುವಂಥ ಒಂದು ನಾಯಕತ್ವವನ್ನು ಹೊಂದಿದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರನ್ನು ಬೆಳಗಾವಿ ಜಿಲ್ಲೆಯಿಂದ ನೀವು ಪರಿಗಣಿಸಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಭಾಗದ ಜನರ ಒಂದು ಭಾಳ ದಿವಸದ ಅಭಿಲಾಷೆ ಆ ಒಂದು ಕನಸನ್ನು ನಡೆಸಿ ಮಾಡಲಿಕ್ಕೆ ಇದು ಸದಾವಕಾಶ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ ಅದಕ್ಕಾಗಿ ನಮ್ಮ ಮುಂದಿನ ಭವಿಷ್ಯದ ಮುಖ್ಯಮಂತ್ರಿಗಳು ಅಂತ ನಾವು ಆದರೆ ಆದರೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ ಮತ್ತೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಕೊಡ್ತಾರೆ ಮುಂದಿನ ಸಿಎಂ ನಾನ್ ಆಗಬೇಕು ಈ ಎಲ್ಲ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇದ್ದಿದ್ದು ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೈಕಮಾಂಡ್ ಒಂದು ಖಡಕ್ಕಾದಂಥ ಸೂಚನೆಯನ್ನು ಸೂಚನೆಯನ್ನ ಕೊಟ್ಟಿದೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಬಿಟ್ಬಿಡಿ ಅಂತ ಬಟ್ ಬೆಳಗಾವಿಗೆ ಸಿದ್ದರಾಮಯ್ಯವರು ಈ ಸಂದರ್ಭದಲ್ಲಿ ಬರ್ತಾ ಇರೋದು ಅನೇಕ ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳು ಭವಿಷ್ಯದ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅನ್ನುವಂತ ಬ್ಯಾನರ್ಗಳು ಅದು ಕೂಡ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಬೆಳಗಾವಿಯ ರಾಜಕಾರಣ ಯಾವಾಗಲೂ ರಾಜ್ಯದ ರಾಜಕಾರಣಕ್ಕೆ ಬಹಳ ಎಫೆಕ್ಟ್ ಕೊಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸೊ ಬೆಳಗಾವಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತದೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ನಿತಿ ಖಂಡಿತವಾಗಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಮೂಡಾ ಪ್ರಕರಣ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಕುರ್ಚಿಗೆ ಕುತ್ತು ಬಂದಿರತಕ್ಕಂಥದ್ದು ಹಾಗಾಗಿ ಈಗ ಈಗಾಗಲೇ ಬಿ ಜೆ ಪಿ ನಾಯಕರು ಏನು ಮುಂದಿನ ಚಳಗಾಲ ಒಳಗಾಗಿ ಏನು ಬೆಳಗಾವಿಗೆ ನೂತನ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನೋಂಥ ಮಾತನ್ನು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಇವತ್ತು ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯ ಬೆಳಗಾವಿ ಪ್ರವಾಸ ಸಾಕಷ್ಟು ಕುತೂಹಲ ಕೆಲಸಿದೆ ಯಾಕಂದರೆ ಸಿ ಎಂ ರೇಸ್ನಲ್ಲಿ ಹೆಸರುಗಳು ಕೇಳಿ ಬರ್ತಿರ್ತಕ್ಕಂಥ ಓರ್ವ ನಾಯಕನಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಪ್ರ ಏನು ಏನು ಪ್ರತಿನಿಧಿಸ್ತಾರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು ಇವ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಬೆಳವಣಿಗೆಗಳಾದರೂ ಕೂಡ ಬೆಳಗಾವಿ ಜಿಲ್ಲೆ ರಾಜಕಾರಣ ಅದು ಭಾಳಷ್ಟು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಯಾಕಂದರೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೆ ಬೆಳಗಾವಿ ಜಿಲ್ಲೆನೇ ಒಂದು ಪವರ್ ಸೆಂಟರ್ ಅನ್ನೋ ಅನ್ನೋಂಥ ಮಾತನ್ನು ಕೂಡ ಎರಡೂ ರಾಷ್ಟ್ರೀಯ ಪಕ್ಷಗಳಿರ್ತಕ್ಕಂಥದ್ದು ಇವತ್ತು ಸಿ ಎಂ ಬೆಳಗಾವಿ ಜಿಲ್ಲೆಯ ಸೌದತ್ತಿಗೆ ಬರೋ ಬರುವಂಥದ್ದು ಬೆಳಗಾವಿಯಲ್ಲಿರ್ತಕ್ಕಂಥ ಏನು ಸೌದತ್ತಿ ಯಲ್ಲಮ್ಮ ದೇವಿಯ ಒಂದು ದರ್ಶನವನ್ನು ಸಿ ಎಂ ಪಡೆಯಲಿದ್ದಾರೆ ತದನಂತರ ಸೌದತ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಸಿಎಂ ಚಾಲನೆ ಕೂಡ ಕೊಡ ಕೊಡಲಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಚಾಮುಂಡೇಶ್ವರಿಯ ದ ದಶನದ ಬಳಿಕ ಈಗ ಸಿಎಂ ಉತ್ತರ ಕರ್ನಾಟಕದ ಆದಿಶಕ್ತಿ ದರ್ಶನವನ್ನು ಪಡಿತಾ ಇದಾರೆ ಅಂದರೆ ಮೂಢಾ ಪ್ರಕರಣದಲ್ಲಿ ಎದುರಾದಂಥ ಸಂಕಷ್ಟವನ್ನು ಪಾರಾಗಲೇನು ಅಂತ ಹೇಳಿ ಸೌದತ್ತಿಯ ಯಲ್ಲಮ್ಮ ದೇವಿಯ ಮೊರೆಗೆ ಸಿಎಂ ಹೋಗ್ತಾ ಇರ್ತಕ್ಕಂಥದ್ದು ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆ ಈ ಒಂದು ಬೆಳಗಾವಿಗೆ ಸಿಎಂ ಪ್ರವಾಸದ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಏನು ಕಟೌಟ್ಗಳು ರಾರಾಜಿಸ್ತಾ ಇದ್ದಾವೆ ಪ್ರಮುಖವಾಗಿ ಏನು ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಭವಿಷ್ಯದ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನುವಂಥ ಕಟ್ಟೋಟ್ಗಳನ್ನು ಹಾಕಿರ್ತಕ್ಕಂಥದ್ದು ಅಂದರೆ ಪ್ರಮುಖವಾಗಿ ಬೆಳಗಾವಿ ಚನ್ನಮರದಲ್ಲಿರ್ತಕ್ಕಂಥ ಏನು ವಿವಿಧ ಹೋಲ್ಡಿಂಗ್ಗಳಲ್ಲಿ ಒಂದು ಕಟ್ಟೋಟನ್ನು ಹಾಕಲಾಗಿದೆ ಈ ಒಂದು ಕಟ್ಟೋಟನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ್ಣದ ಮುಖಂಡರು ಒಂದು ಕಟ್ಟೋಟನ್ನು ಹಾಕಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಈಗ ಅಥವಾ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನೋಂಥ ಒಂದು ಅರ್ಥದಲ್ಲಿ ಒಂದು ಕಟೋಟನ ಹಾಕಿದ್ದೇವೆ ಅನ್ನೋಂಥ ಮಾತನ್ನು ಏನಂದರೆ ಕರ್ವಿ ಮುಖಂಡರು ಹೇಳ್ತಾ ಇದ್ದಾರೆ ಈಗ ಭಾಳಷ್ಟು ಪ್ರಮುಖವಾದಂಥ ಅಂಶ ಏನಂದರೆ ನೀತಿ ಏನು ರಾಜ್ಯದಲ್ಲಿ ಸಿ ಎಂ ಕುರ್ಚಿ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಏನು ಚರ್ಚೆಗಳು ಆರಂಭವಾದವು ಆ ನಿಟ್ಟಿನಲ್ಲಿ ಸಾಕಷ್ಟು ಸತಿ ಜಾರಕಿಹೊಳಿ ರಾಜಕೀಯ ನಡೆಗಳು ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತು ಅದು ಎ ಐ ಸಿ ಸಿ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಆಗಿರ್ಬೋದು ಪರಮೇಶ್ವರ್ ಮತ್ತು ಮಹದೇವ್ ಅವ್ರ ಜೊತೆ ಕೂತು ಒಂದು ಏನು ಸಭೆ ನಡೆಸಿರ್ತಾ ನಡೆಸಿರ್ತಕ್ಕಂಥ ಆಗಿರ್ಬೋದು ಜೊತೆಗೆ ದಲಿತ ಸಚಿವರ ಜೊತೆ ಒಂದು ಸಭೆ ಮಾಡಿರ್ತಕ್ಕಂಥ ಆಗಿರ್ಬೋದು ಆಯಾ ಮುಖಂಡರನ್ನ ಸೈಲೆಂಟ್ ಆಗಿ ಸತೀಶ್ ಜಾರಕಿಹೊಳಿ ಭೇಟಿ ಆಗ್ತಿರ್ತಕ್ಕಂಥ ಆಗಿರ್ಬೋದು ಇವೆಲ್ಲವೂ ಕೂಡ ರಾಜಕೀಯವಾಗಿ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಇನ್ನೊಂದು ಒಂದು ಅಂಶ ಏನಂದ್ರೆ ನಿತಿ ಸತೀಶ್ ಜಾರಕಿಹೊಳಿ ಸಿ ಎಂ ಸಿದ್ದರಾಮಯ್ಯನವರ ಪರಮಾಪ್ತ ಶಿಷ್ಯ ಹಾಗಾಗಿ ಸಿದ್ದರಾಮಯ್ಯನವರ ಒಂದು ರಾಜಕೀಯ ಏಳಿಗೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸದಾ ಅವ್ರು ಬೆನ್ನಿಗೆ ನಿಂತವರು ಹಾಗಾಗಿ ಒಂದು ವೇಳೆ ಏನಾದರೂ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಅನಿವಾರ್ಯತೆ ಇದ್ರೆ ಆಗ ಸಿ ಎಂ ಸಿದ್ದರಾಮಯ್ಯ ಹೇಳುವಂಥವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿರ್ಬೋದು ಚರ್ಚೆ ನಡೀತಾ ಇದೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಹೆಸರು ಒಂದು ಮುನ್ನಲೆಗೆ ಬಂದಿರತಕ್ಕಂಥದ್ದು ಈಗ ಈಗಾಗಲೇ ಸತೀಶ್ ಜಾರಕಿಹೊಳಿ ಪದೇ ಪದೇ ಹೇಳಿರ್ತಕ್ಕಂಥದ್ದು ಏನಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ನಾನೇನಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿಯ ಹುದ್ದೆ ಆಕಾಂಕ್ಷಿ ಅನ್ನುವಂಥ ಮಾತನ್ನ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿದ್ರು ಕೂಡ ನಿತಿ ರಾಜಕೀಯದಲ್ಲಿ ಯಾವಾಗ ಯಾವ ರೀತಿಯ ರಾಜಕೀಯ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದು ಕೂಡ ಯಾರೂ ಕೂಡ ಪಡುವಂತಿಲ್ಲ ಹಾಗಾಗಿ ಸತೀಶ್ ಜಾರಕಿಹೊಳಿ ಹೆಸರು ಈಗ ಮತ್ತೆ ಮುನ್ನಲೆಗೆ ಬಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಒಂದು ಆಪ್ತರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬೆಳವಣಿಗೆಗಳು ಬೆಳವಣಿಗೆಗಳಿದ್ದಾವೆ ಸದ್ಯದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಏನು ಬದಲಾವಣೆ ಅಂತ ಅನಿವಾರ್ಯತೆ ಆದರೆ ಆಗ ಸತೀಶ್ ಜಾರಕಿಹೊಳಿ ಬೆನ್ನಿಗೆ ಸಿದ್ದರಾಮಯ್ಯ ಅವರು ನಿಲ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಈಗ ಆರಂಭ ನೀತಿ ಓಕೆ ಥ್ಯಾಂಕ್ ಆರಂಭವಾಗಿರ್ತಕ್ಕಂಥ